ನಾನು ನಿಮ್ಮ ಆಪ್ತ ಮಿತ್ರ ಆನಂದ ಮೂರ್ತಿಯವ್ರನ್ನ ಈಗ ತಾನೇ ಭೇಟಿಯಾಗಿ ಬರ್ತಾ ಇದ್ದೀನಿ. ನೀವು ಅವಂತಿಕಾ ಮೇಡಮ್ನ ಮುಂದೆ ಬಿಟ್ಟು ಆಟ ಆಡಿಸಿದ ಆನಂದ ಮೂರ್ತಿ ಅವರೇ. ಆಗ ನಿಮ್ಮ ಕೈ ಮೇಲಾಗಿತ್ತು, ಈಗ ಆನಂದ ಮೂರ್ತಿಗಳ ಕೈ ಮೇಲಾಗುತ್ತೆ. ನನಗೂ ನಿಮ್ಮ ರಾಜಕೀಯ ಅರ್ಥ ಆಗ್ತಾ ಇದೆ, ಮಜಾ ಬರ್ತಾ ಇದೆ. ಆನಂದ ಮೂರ್ತಿ ಮನೆಗೆ ಯಾಕೆ ಹೋಗಿದ್ರಿ ನೀವು? ಇನ್ನು ಯಾಕೆ ಹೋಗ್ತೀವಿ ಸಾ? ಸಿ ಎಂ ಸಾಹೇಬ್ರ ಅಪಾಯಿಂಟ್ಮೆಂಟ್ ತಗೊಳ್ಳಿಕ್ಕೆ. ನಾನು ಸರಿಯಾದ ದಾರಿಯಲ್ಲಿ ಹೋದರೆ ನೀವು ರಾಜಕೀಯ ದುಡ್ಡನ್ನು ಪ್ರಯೋಗ ಮಾಡ್ತೀರ, ಅದೂ ಆಗಿಲ್ಲ ಅಂದರೆ ಹೊಡೆಸ್ತೀರ, ಅದೂ ಆಗಿಲ್ಲ ಅಂದರೆ ನಿಮ್ಮ ಇನ್ಫ್ಲುಯೆನ್ಸನ್ನು ಯೂಸ್ ಮಾಡಿ ನಾನು ಹೋಗೋದನ್ನು ತಡೀತೀನಿ. ನೀವು ಅದನ್ನೆಲ್ಲ ಮಾಡಬೇಕಾದ್ರೆ ನನಗೂ ಒಂದು ದಾರಿ ಬೇಕಲ್ವಾ? ಅದಕ್ಕೆ ಈ ದಾರಿ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಸಿ ಎಂ ಸಾಹೇಬ್ರನ್ನ ಭೇಟಿಯಾಗಲಿಕ್ಕೆ ಹೋಗ್ತಾ ಇದ್ದೀನಿ. ನಾನು ಭೇಟಿಯಾಗೋದನ್ನು ತಪ್ಪಿಸ್ಲಿಕ್ಕೆ ನಿಮಗೆ ದಾರಿ ಇಲ್ಲ. ಈಗ ನಿಮಗಿರೋ ದಾರಿ ಬಗ್ಗೆ ಯೋಚನೆ ಮಾಡಿ. ಬೇಡ ಶಾಸ್ತ್ರಿ, ನನ್ನನ್ನು ಕೆಣಕಬೇಡ. ನಾನೆಲ್ಲಿ ಕೆಣಕದೆ? ನೀವು ಕೆಣಕಿದ್ರಿ, ಅನುಭವಿಸ್ತಾ ಇದ್ದೀರಿ. ಈಗ ನಿಮಗೆ ಮುಂದಿರೋ ದಾರಿ ಹೇಳ್ತೀನಿ ಕೇಳಿ. ಒಂದು, ನಾಳೆ ಸಿ ಎಂ ಸಾಹೇಬ್ರು ಭೇಟಿಯಾಗಕ್ಕಿಂತ ಮೊದಲು ನನ್ನ ಮಗಳಿಗೊಂದು ಗೊಣ್ಣು, ಇಲ್ಲ ಅಂದರೆ ನಾಳೆ ನಾನು ಸಿ ಎಂ ಸಾಹೇಬ್ರನ್ನ ಭೇಟಿಯಾಗದೇ ಇರೋ ಹಾಗೆ ಒಂದು ಮಾರ್ಗ ಹುಡುಕಿ. ಹಾಗೇನಾದ್ರು ಮಾಡಿದ್ರೆ ನೀವು ಇನ್ನೂ ಗಂಡಾಂತರದಲ್ಲಿ ಸಿಕ್ಕಾಯ್ಕೊಂಡು ಬಿಡ್ತೀರ. ಯಾಕೆ ಅಂದರೆ ಆನಂದ ಮೂರ್ತಿಗಳು ಎಲ್ಲ ನೋಡ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಸಿ ಎಂ ಸಾಹೇಬ್ರ ಭೇಟಿ ಮಾಡೋಕ್ಕಿಂತ ಮೊದಲು ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಕೇಳದಲ್ವಾ ನೀನು? ಯಾವ ವಿಷಯ? ಎಲ್ಲ ಮಾಡಿಬಿಟ್ಟು ಈಗ ಯಾವ ವಿಷಯ ಅಂತ ಕೇಳ್ತಿದ್ಯ? ಓ, ಹರ್ಷನೇ ಬಂದು ನಿನ್ನೆ ಕೇಳದ್ನಲ್ಲ, ಆಗ ನೀನೇ ಹ್ಞೂ ಅಂದೆ. ನೀನೇ ಆಯ್ತು ಅಂತ ಹೇಳಿದ್ಮೇಲೆ ನಾನು ಇಲ್ಲ ಅಂದ್ರೆ ಚೆನ್ನಾಗಿರುತ್ತಾ? ಆದ್ರೂ ಹರ್ಷ ಅವ್ರ ಜೊತೆ ದಿನ ಆಫೀಸ್ಗೆ ಹೋಗೋದು ಅಂದ್ರೆ ಎಲ್ಲ ನಿನ್ನ ಒಳ್ಳೇದಕ್ಕಮ್ಮ. ಒಂದೆರಡು ದಿನ ಅಂದ್ರೆ ಸರಿಪ, ಪ್ರತಿ ದಿನ ಅಂದ್ರೆ ನನ್ಗಂತೂ ಭಯ ಆಗುತ್ತೆ. ಆ ಶಿವಕುಮಾರ್ ಏನಾದರೂ ಹರ್ಷ ಅವ್ರ ಜೊತೆ ನಾನು ಹೋಗಿದ್ದೆ ನೋಡಿದ್ರೆ ಅಷ್ಟೇ, ಅವನಿಂದ ಏನು ಕಿಸಿಯಕ್ಕಾಗಲ್ಲ. ಅವ್ರ ಬುದ್ಧಿ ನನಗೆ ಗೊತ್ತಿಲ್ವಾಪ್ಪ, ಸುಮ್ಮನೆ ರಂಪಾಟ ಮಾಡ್ತಾರೆ. ಯಾಕೆ ಇಲ್ಲದ್ರಗಳೇ, ನಾನೊಬ್ಳೇ ಹೋಗ್ಬರ್ತೀನಿ. ಇನ್ನೂ ಅವನಿಗೆ ಹೆದರ್ತಾ ಇದೆಯಲ್ಲಮ್ಮ, ಅಂಥದ್ದೇನೂ ಆಗಲ್ಲ, ಜೊತೆಗೆ ಹರ್ಷ ಇರ್ತಾನೆ. ಆದರೂ ಅಪ್ಪ, ಒಂದು ವೇಳೆ ಆ ಶಿವಕುಮಾರ್ ನಿನಗೆ ತೊಂದರೆ ಕೊಡೋಕೆ ಬಂದರೆ ಹರ್ಷನೇ ಅವನಿಗೆ ಎರಡು ತದುಕಿ ನಿನ್ನನ್ನು ಕಾಪಾಡ್ತಾನೆ, ಅದಕ್ಕೆ ಅವನ ಜೊತೆ ಹೋಗು ಅಂತಿರೋದು. ನನ್ನನ್ನು ಕರ್ಕೊಂಡು ಹೋಗಿ ಕೊನೆಗೆ ಹರ್ಷ ಅವ್ರಿಗೆ ಏನಾದ್ರು ತೊಂದರೆ ಆದರೆ? ಅಂಥದ್ದೇನೂ ಆಗಲ್ಲಮ್ಮ, ಯಾಕೆ ಏನೇನೋ ಯೋಚನೆ ಮಾಡ್ತೀಯ, ಸುಮ್ಮನೆ ಹೋಗ್ಬಿಟ್ ಬಾ. ನಂಗೆ ಯಾಕೋ ಇದು ಸರಿ ಕಾಣ್ತಿಲ್ಲಪ್ಪ. ಗೌರಿ, ನನ್ನ ಮಾತು ಕೇಳು ಅನ್ನಲ್ಲ. ಅಪ್ಪ ಗೌರಿ, ರೆಡಿನಾ? ಹೋಗೋಣ ವಾ. ಯಾಕೆ, ಏನಾಯ್ತು ಮತ್ತೆ ಆ ಶಿವಕುಮಾರ್ ಏನಾದರೂ? ಇಲ್ಲಪ್ಪ, ಅವನೇನು ಬಂದಿಲ್ಲ. ಆದ್ರೆ ಗೌರಿಗೆ ಭಯ, ನಿನ್ನ ಜೊತೆ ಹೋಗೋದು ನೋಡಿ ಅವನು ಗಲಾಟೆ ಮಾಡ್ತಾನೋ ಅಂತ, ಅದಕ್ಕೆ ಹಿಂದೆಟ್ ಹಾಕ್ತಾ ಇದ್ದಾಳೆ. ನೋಡು ಗೌರಿ,
ನೀನು ಹಿಂಗೆ ಹೆದರ್ಕೊಂಡು ಕೂತ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ನೀನು ಅವನ ಮುಂದೆ ನಿಂತ್ಕೊಂಡು ನಿನ್ನ ಸಹಾಯ ಇಲ್ಲದೆ ನಾನು ಸ್ವತಂತ್ರವಾಗಿ ಬದುಕು ತೋರಿಸ್ತೀನಿ ನೋಡು ಅನ್ನೋ ಆಗಿರಬೇಕು. ಹಾಗೆಲ್ಲ ತೋರಿಸ್ಕೊಂಡು ನನಗೇನಾಗಬೇಕು? ಇಷ್ಟು ನಿರಾಶಾವಾದಿ ಆದರೆ ಹೇಗೆ ಗೌರಿ? ಹೆದರಿಕೆಯಿಂದ ಧೈರ್ಯ ಬರಬೇಕು, ನಿರಾಶೆ ಅಲ್ಲ. ಮೊದಲು ನೀನು ಹೀಗೆ ಯೋಚನೆ ಮಾಡೋದನ್ನು ಬಿಡು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಆದರೂ ನೋಡೋರೇನಾದರೂ ಅಂದ್ಕೊಂಡ್ರೆ? ಪಕ್ಕದ ಮನೆಯವ್ರು ಹಾಗೆ ಹೇಳ್ತಾರೆ, ಎದುರುಗಡೆ ಮನೆಯವ್ರು ಹೀಗೆ ಹೇಳ್ತಾರೆ ಅನ್ನೋದಲ್ಲ ಮುಖ್ಯ. ಇದು ನಿನ್ನ ಜೀವನ ಗೌರಿ, ನಿನಗೆ ಹೇಗೆ ಬೇಕೋ ಹಾಗೆ ಕಟ್ಕೋಬೇಕು. ಗೊತ್ತಾಯ್ತು, ಬಾ ನೀನು. ಸ್ವಲ್ಪ ಮುಂದೆ ಕೂತ್ಕೊಳ್ಳಿ. ಹೇಳ್ತೀನಿ, ಇಳಿ ಕೆಳಗೆ. ನಿನ್ನಲ್ಲಿಂದ ಬಸ್ಸಲ್ಲೇ ಹೋಗು. ಯಾಕೆ, ಏನಾಯ್ತು? ಬಹುಶಃ ನಿನಗೆ ನನ್ನ ಜೊತೆ ಬರೋದಕ್ಕೆ ಇಷ್ಟ ಇಲ್ಲ ಅಂತ ಕಾಣಿಸ್ತಾ. ಚೇ, ಹಾಗೆಲ್ಲ ಏನೂ ಇಲ್ಲ. ಸುಳ್ಳು ಹೇಳ್ಬೇಡ ಗೌರಿ. ಆಗ್ಲಿಂದ ನೀನ್ ಮುಜುಗರದಿಂದನೇ ಗಾಡಿಲಿ ಕೂತ್ಕೊಂಡಿದೀಯ. ಅದು ಬೇಡ. ನಾಳೆಯಿಂದ ನಿನ್ನ ಕರ್ಕೊಂಡು ಹೋಗೋದಕ್ಕೆ ನಾನು ಬರೋದಿಲ್ಲ. ನೋಡು ಗೌರಿ, ಆ ಶಿವಕುಮಾರು ಹೇಗಿದ್ರು ನಿನಗೇನಾದರೂ ಒಂದೇ ಬಿಡೋದಿಲ್ಲ. ಎಲ್ಲ ಗೊತ್ತಿದ್ದು ನೀನಿನ್ನೂ ಹಳೆಗುಂಗಲ್ಲೇ ಯಾಕಿದೆಯಾ? ಅವ್ರು ನೋಡ್ಬಿಟ್ರೆ? ಅಯ್ಯೋ, ನೋಡ್ಬಿಟ್ರೆ ಅಂತ ಯಾಕೆ ಭಯ ಪಡ್ಕೊಳ್ತಿದ್ಯಾ? ನೀನೇನಾದರೂ ತಪ್ಪು ಮಾಡಿದ್ಯಾ ಅಥವಾ ತಪ್ಪು ಮಾಡ್ತಾ ಇದೆಯಾ? ಇಲ್ಲ. ಮತ್ತೆ ಯಾಕೆ ಭಯ? ಸರಿ ಗೌರಿ, ನಾನು ಬರ್ತೀನಿ. ಒಂದು ನಿಮಿಷ, ಇನ್ಮೇಲಿಂದ ನಾನು ಮುಜುಗರ ಪಟ್ಕೊಳ್ಳಲ್ಲ. ಬರ್ತೀನಿ. ಬಂತು ಅಂತೀನಿ. ಅದು ಯಾವ ಗಳಿಗೆಯಲ್ಲಿ ಹುಟ್ಟಿದ್ನೋ, ನನ್ನ ಕರ್ಮ. ಸರಿಯಾಗಿ ಜೀವನ ನಡ್ಸಕ್ಕೆ ಏನ್ ಧಾಡಿ ಇವನಿಗೆ? ಯಾಕಮ್ಮ ಬಟ್ಟೆ ಎಲ್ಲ ಜೋಡಿಸ್ಕೊಳ್ತಾ ಇದೀಯಾ? ಬಟ್ಟೆನೆಲ್ಲ ಬ್ಯಾಗ್ ಹಾಕಿದ್ರೆ ಏನರ್ಥ? ಊರಿಗೆ ಹೋಗ್ತಿದ್ಯಾ? ಹೌದಪ್ಪ ದೊರೆ, ಹೌದು. ನಾಳೆ ಬೆಳಿಗ್ಗೆನೆ ಹೊರಟಿದ್ದೀನಿ. ಇವತ್ತೊಂದು ರಾತ್ರಿ ಇಲ್ಲಿದ್ರೆ ಸಾಕಾಗಿದೆ ನನಗೆ. ಯಾಕೆ, ಅಂಥದ್ದೇನಾಯ್ತು? ನಿನ್ನ ಅವತಾರಗಳನ್ನೆಲ್ಲ ನನ್ನ ಕೈಲಿ ನೋಡೋಕ್ಕಾಗಲ್ವೋ? ಈಗಾಗಲೇ ನನ್ನ ಜೀವನ ಪಾವನ ಆಗೋಗಿದೆ.
ನಾನೇನು ಮಾಡಿಲ್ಲಮ್ಮ. ಪಾಪ ಸಣ್ಣ ಮಗು ನೋಡು, ಏನು ಗೊತ್ತಾಗಲ್ಲ. ಅರ್ಜುಕರು ನನ್ನ ಎದುರಿಗೆ ನಿನ್ ಕಪಾಳಕ್ಕೆ ಹೊಡೆದ್ರನು ಅಂತ ಪರಿಸ್ಥಿತಿ ತಂದ್ಕೊಂಡಿದ್ಯಲ್ಲ. ನನ್ನ ಮೇಲೆ ನಂಬಿಕೆ ಇಲ್ಲ ನಿನ್ಗೆ ಅಲ್ವಾ? ಇತ್ತು ಕಣೋ, ಆದ್ರೆ ಈಗಿಲ್ಲ. ಸುಶೀಲಾ ನಿನ್ನ ಬಿಟ್ಟು ಹೋದಾಗ ಅವಳದೇ ತಪ್ಪು ಅಂತ ತಿಳ್ಕೊಂಡಿದ್ದೆ. ಆದ್ರೆ ಗೌರಿ ಅಂತ ಒಳ್ಳೆ ಹುಡುಗಿನೇ ನಿನ್ ಬಿಟ್ಟು ಹೊಟ್ಟೋದ್ಲಲ್ಲೋ, ಎಲ್ಲ ನಿನ್ನಿಂದಾನೇ ಆಗಿರೋದು. ಹೆಂಡತಿನ ಕಣ್ಣಲ್ಲೇ ಗದರಿಸಿ ಹದ್ದು ಬಸ್ತಲ್ಲಿ ಇಟ್ಕೋಬೇಕು. ಅದು ಬಿಟ್ಟು ಕುರ್ಚಿ ಕಟ್ಟಾಕದೆ, ಮನೇಲಿ ಕೂಡ ಹಾಕದೆ, ಇದೆಲ್ಲ ಮನುಷ್ಯರು ಮಾಡೋ ಕೆಲಸ ಏನು? ಸಾಕಾಗೋಗಿದೆಪ್ಪ, ನಾನಂತೂ ಈ ಮನೇಲಿ ಇರಲ್ಲ ಇನ್ನ. ಅದು ಹಾಗಲ್ಲಮ್ಮ, ನನ್ನ ಮಾತು ಕೇಳಮ್ಮ. ಬೇಡ, ಬೇಕಾದಷ್ಟಾಗಿದೆ. ಇರೋ ಒಬ್ಬ ಮಗ ನನ್ನ ಪಾಲಿಗೆ ಸತ್ತ ಅಂತ ತಿಳ್ಕೊತೀನಿ. ನನ್ನ ಬಿಟ್ಟು ಹೋಗ್ಬೇಡ ಅಮ್ಮ. ಬಿಡು, ನಿನ್ ಬುದ್ಧಿ ನನಗ್ ಗೊತ್ತಿಲ್ವಾ? ಅಮ್ಮ ನಿನ್ನ ಬಿಟ್ಟು ನನ್ಗೆ ಯಾರಮ್ಮ ಇದ್ದಾರೆ? ಅಮ್ಮ ಕಾಲು ಹಿಡ್ಕೊಳ್ತೇನಮ್ಮ, ಹೋಗ್ಬೇಡಮ್ಮ. ಬಿಡು, ಬಿಡು ನನ್ನ, ಬಿಡು. ಅಮ್ಮ ಇನ್ಮೇಲೆ ಹೀಗೆಲ್ಲ ಮಾಡಲ್ಲಮ್ಮ, ನಿನ್ ಮೇಲೆ ಆಣೆಮ್ಮ. ದಯವಿಟ್ಟು ನನ್ ಬಿಟ್ಟು ಹೋಗ್ಬೇಡಮ್ಮ. ನೋಡು, ಈ ಮಾತನ್ನೆಲ್ಲ ನಾಲ್ಕು ಕಂಪನಿಯಲ್ಲಿ ಆಡು, ಜನ ಎಲ್ಲ ನಿನ್ ಮಾತು ಕೇಳಿ ಚಪ್ಪಾಳೆ ಹೊಡಿತಾರೆ. ನಾನ್ ಮಾತ್ರ ನಿನ್ ಮಾತನ್ನ ನಮ್ಮ ಪರಿಸ್ಥಿತಿ ಇಲ್ಲ. ಹೋಗ್ತೀರಾ? ಹೋಗಿ, ಎಲ್ಲರೂ ನನ್ನ ಬಿಟ್ಟು ಹೋಗಿ. ನಾನು ಒಪ್ಪನೇ ಇದ್ದೇನ್ ಮಾಡ್ಲಿ? ತೊಂದ್ರೆ, ಅವಮಾನ. ಬಿಡಮ್ಮ, ಬಿಡಮ್ಮ, ಬೇಕು ಅಂತ ಹೀಗೆಲ್ಲ ಮಾಡ್ಲಿಲ್ಲ ಅಮ್ಮ. ನನಗೆ ಈಗಲೂ ಗೌರಿ ಅವರು ಅಂದ್ರೆ ಪ್ರಾಣ. ನನ್ನೊಳಗೆ ಒಂದು ಭಯ ಇತ್ತಮ್ಮ, ನನಗೆ ಏನ್ ಮಾಡ್ಬೇಕು ಅಂತ ತೋಚಲೇ ಇಲ್ಲ. ಅದಕ್ಕೆ ಹೀಗೆಲ್ಲ ಮಾಡಿದೆ. ಕೆಲಸ ಅಂತ ತಪ್ಪೇನೋ ನೀನ್ ಮಾಡಿರೋದು. ನನಗೀಗೆಲ್ಲ ಅರ್ಥ ಆಗಿದೆಯಮ್ಮ, ಇನ್ ಮುಂದೆ ನಾನು ಹೀಗೆಲ್ಲ ಮಾಡಲ್ಲ. ಇದು ಗಂಡ ಹೆಂಡತಿ ಜಗಳ, ಮಾಡೋದು ನೀನು. ನೀನೇ ಸರಿ ಮಾಡ್ಕೋಬೇಕು, ನಾನ್ ಯಾತಕ್ಕೋ. ಹಾಗನ್ಬೇಡಮ್ಮ, ಗೌರಿ ಅವ್ರು ಬರೋ ತನಕನಾದ್ರು ನನ್ನ ಬಿಟ್ಟು ಹೋಗ್ಬೇಡಮ್ಮ. ನಾನು ಒಂಟಿಯಾಗಿದ್ರೆ ಸತ್ತೆ ಹೋಗ್ತೀನಮ್ಮ. ಶಿವ, ಮಿತ್ರ ಆನಂದ ಮೂರ್ತಿಯವ್ರನ್ನ ಈಗ ತಾನೇ ಭೇಟಿಯಾಗಿ ಬರ್ತಾ ಇದ್ದೀವಿ. ಆನಂದ ಮೂರ್ತಿಗಳು ಎಲ್ಲ ನೋಡ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಏನ್ ರಾ ಮಾಡ್ತಿದ್ದೀರಾ ನೀವು? ಬರೀ ಕುಡಿಯೋದು ತಿನ್ನೋದು ಅಷ್ಟೇನಾ? ಮೈ ಜಡ್ಡಿಡ್ದೋಗುತ್ತೆ. ಯಾಕೆ ಸರ್, ಏನಾಯ್ತು? ಆ ಶಾಸ್ತ್ರಿಗೆ ಒಂಚೂರು ಬುದ್ಧಿ ಕಲಿಸಿ ಅಂದ್ರೆ ಆಗ್ಲಿಲ್ಲ ನಿಮ್ ಕೈನಲ್ಲಿ. ಸರ್, ನಾವು ಅವತ್ತೇ ಮುಗಿಸ್ಬಿಡ್ತಿದ್ವಿ ಅವನ್ನ, ನೀವೇ ಬೇಡ ಅಂದ್ರಿ. ಮುಗಿಸ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ಅವನಿಗೆ ಮೊದಲನೇ ಸಲ ಹೊಡೆದಾಗ್ಲೇ
ಅವನು ಮತ್ತೆ ನನ್ನ ಸುದ್ದಿಗೆ ಬರಬಾರ್ದಾಗಿತ್ತು. ಹಾಗೆ ಮಾಡ್ಬೇಕಾಗಿತ್ತು. ಮಾಡಿದ್ರ ಇಲ್ವಲ್ಲ ಸರ್? ನೀವು ಈಗಲೂ ಹೇಳಿ ಸರ್, ಮುಗಿಸ್ಬಿಡ್ತೀನಿ ಅವನ್ನ. ಹಾ ಮುಗಿಸ್ಬಿಡಿ, ಆಮೇಲೆ ಎಲ್ಲ ಸೇರ್ಕೊಂಡು ನನ್ನನ್ನು ಮುಗಿಸ್ತಾರಷ್ಟೇ. ಮತ್ತೇನು ಮಾಡ್ಬೇಕು ಸರ್? ನೋಡೋ, ಈ ಸಲ ಅವನೇನು ಮಾಡೋಕ್ಕಾಗಲ್ಲ. ಆದರೆ ಆ ಶಾಸ್ತ್ರಿಗೆ ಒಂದು ಚೂರು ಪೆಟ್ಟಾಗಬಾರ್ದು. ಹಾಗೆ ಮಾಡ್ಬೇಕು. ಅದೇ ಸರ್, ನಾಳೆ ಅವನು ಸಿ ಎಂ ಮನೆಗೆ ಹೋಗ್ತಿದ್ದಾನೆ. ಹೋದರೆ ಅನಾಹುತ ಗ್ಯಾರಂಟಿ. ಅವನು ಸಿ ಎಂ ಮನೆಗೆ ಹೋಗ್ದಿರೋ ಹಾಗೆ ಮಾಡಬೇಕು. ಈಗ ಏನು ಮಾಡ್ಬೇಕು ಹೇಳಿ ಸರ್? ಅವನು ಮನೆ ಬಿಟ್ಟು ಹೊರಗಡೆ ಹೋಗಬಾರ್ದು. ಯಾರಿಗೂ ಫೋನ್ ಮಾಡೋಕ್ಕೂ ಆಗಬಾರ್ದು, ಹುಕ್ಕೊಳ್ಳೋಕ್ಕೂ ಆಗಬಾರ್ದು. ಆದರೆ ಅವನಿಗೆ ಯಾವ ತೊಂದರೆಯೂ ಆಗಬಾರ್ದು. ಹಾಗೆ ಮಾಡಿ. ಸರಿ ಸರ್. ಶಾಸ್ತ್ರಿ, ಮತ್ತೆ ಫೋನ್ ಮಾಡಿದ್ದೀರಾ? ಇನ್ನು ಮುಂದೆ ನಮಗೂ ನಿಮಗೂ ನೇರವಾದ ಮಾತುಕತೆ ಇಲ್ಲ ಅಂತ ಅಂದ್ಕೊಂಡ್ರೆ ನೀವೇ ಮಾತಾಡುವಾಗ ಮಾಡಿದ್ರಲ್ಲ ಸರ್. ನಾನೇನು ಮಾಡಿದೆ? ಪಾಪ, ಏನೂ ಗೊತ್ತಿಲ್ಲ ಆರ್ ಎಸ್ ಆರ್ ಅವರಿಗೆ. ನಾಳೆ ನಾನು ಸಿ ಎಂ ಅವ್ರನ್ನ ಭೇಟಿ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ನಾನು ಅವ್ರನ್ನ ಭೇಟಿ ಮಾಡಬಾರ್ದು. ಮನೆಯಲ್ಲೇ ದಿಗ್ಬಂಧನ. ಅದೇ ಅಲ್ವಾ ನಿಮ್ಮ ಪ್ಲ್ಯಾನು? ನಿಮಗೆ ಆಗಿದೆಲ್ಲ ಗೊತ್ತಾಯ್ತು? ಅದೆಲ್ಲ ನಿಮ್ಗೆ ಬೇಡ ಸರ್, ಮನೇಲೇ ಕೂಡಾಕ್ತೀರಾ? ಅದಕ್ಕೆ ಈಗಲೇ ಹೊರಟಿದ್ದೀನಿ. ಎಲ್ಲಿಗೆ? ಇನ್ನೆಲ್ಲಿಗೆ? ಸಿ ಎಂ ಸಾಹೇಬ್ರ ಮನೆಗೆ. ನಾಳೆ ನಾನು ಸಿ ಎಂ ಸಾಹೇಬ್ರನ್ನ ನೋಡಬಾರ್ದು ಅಂತ ನೀವು ಏನು ಪ್ಲ್ಯಾನ್ ಮಾಡಿದ್ದೀರೋ ಅದಕ್ಕೆ ನಾನು ಒಂದು ಪ್ಲ್ಯಾನ್ ಮಾಡಿದ್ದೀನಿ. ನಾಳೆ ಇದ್ದ ಅಪಾಯಿಂಟ್ಮೆಂಟನ್ನು ಇವತ್ತಿಗೆ ಬದಲಾಯಿಸ್ಕೊಂಡಿದ್ದೀನಿ. ಅದು ನಿಮ್ಮ ಬದ್ಧ ಒಯ್ಯಿರಿ ಆನಂದ ಮೂರ್ತಿಯನ್ನು ಹಿಡಿದು. ಅದು ಹೇಗೆ ತಡೀತಿರೋ ತಡಿ. ಶಾಸ್ತ್ರಿಗಳೇ ನನ್ನ ಮಾತು ಕೇಳಿ. Switched off.